ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸ್ಫೋಟಗೊಳ್ಳುತ್ತಾ ಇದೆ. ಬೆಂಗಳೂರಿನ 198 ವಾರ್ಡ್ಗಳ ಪೈಕಿ 101 ವಾರ್ಡ್ ಡೇಂಜರ್ ಝೋನ್ ನಲ್ಲಿದೆ. 198 ವಾರ್ಡ್ಗಳ ಪೈಕಿ 101 ವಾರ್ಡ್ ಡೇಂಜರ್ ಝೋನ್ ನಲ್ಲಿದೆ. ದಿನದಿಂದ ದಿನಕ್ಕೆ ಸೋಂಕು ಸ್ಫೋಟಗೊಳ್ಳುತ್ತಾ ಇದೆ ಬೆಂಗಳೂರಿನಲ್ಲಿ. ಇಡೀ ಬೆಂಗಳೂರನ್ನ ಮಹಾಮಾರಿ ಆವರಿಸ್ತಾ ಇದೆ. ಸಿಲಿಕಾನ್ ಸಿಟಿ ಗಲ್ಲಿ ಗಲ್ಲಿಗಳಲ್ಲಿ ಸೋಂಕಿತರು ಪತ್ತೆಯಾಗ್ತಾರೆ. 198 ವಾರ್ಡ್ಗಳ ಪೈಕಿ 101 ವಾರ್ಡ್ ಡೇಂಜರ್ ಝೋನ್. 33 ವಾರ್ಡ್ಗಳಲ್ಲಿ 1000 ದಾಟಿದ ಸೋಂಕಿತರ ಸಂಖ್ಯೆ. 33 ವಾರ್ಡ್ಗಳಲ್ಲಿ ಸೋಂಕು ಗಣನೀಯ ಏರಿಕೆ ಕಾಣ್ತಾ ಇದೆ. 68 ವಾರ್ಡ್ಗಳಲ್ಲಿ 500 1000 ಕೇಸ್ಗಳಿದೆ. 33 ವಾರ್ಡ್ಗಳಲ್ಲಿ 1000 ದಾಟಿದೆ ಈಗಾಗಲೇ ಸೋಂಕಿತರ ಸಂಖ್ಯೆ. 64 ವಾರ್ಡ್ನಲ್ಲಿ 250 ಮಂದಿಗೆ ಸೋಂಕಿದೆ. 26 ವಾರ್ಡ್ಗಳಲ್ಲಿ 100 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 7 ವಾರ್ಡ್ಗಳಲ್ಲಿ 100 ಜನರಿಗೆ ಪಾಸಿಟಿವ್ ಬಂದಿದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಸ್ಫೋಟಗೊಳ್ತಾ ಇದೆ. ವಾರ್ಡ್ ಲೆಕ್ಕದಲ್ಲಿ ನೋಡೋದಕ್ಕೆ ಹೋದ್ರೂ 198 ವಾರ್ಡ್ಗಳ ಪೈಕಿ 101 ವಾರ್ಡ್ ಡೇಂಜರ್ ಝೋನ್ ನಲ್ಲಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಡೀ ಬೆಂಗಳೂರಿನ ಮ್ಯಾಪ್ ಇದು. ಬೆಂಗಳೂರಿನ 198 ವಾರ್ಡ್ಗಳ ಪೈಕಿ 101 ವಾರ್ಡ್ ಡೇಂಜರ್ ಝೋನ್ ನಲ್ಲಿದೆ. ಇಡೀ ಬೆಂಗಳೂರು ಕಂಪ್ಲೀಟ್ ರೆಡ್ ಝೋನ್ ಆಗಿದೆ. 33 ವಾರ್ಡ್ಗಳಲ್ಲಿ 1000 ದಾಟಿದೆ ಸೋಂಕಿತರ ಸಂಖ್ಯೆ. ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಆವರಿಸಿಕೊಳ್ತಾ ಇದೆ ಈ ಡೆಡ್ಲಿ ವೈರಸ್. 68 ವಾರ್ಡ್ ಆರೆಂಜ್ ಝೋನ್, 64 ವಾರ್ಡ್ ಯೆಲ್ಲೋ ಝೋನ್, 26 ವಾರ್ಡ್ ಬ್ಲೂ ಝೋನ್. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರೆಡ್ ಕಲರೇ ಅಲ್ಲಿ ಕಾಣಿಸ್ತಾ ಇದೆ, ಡೇಂಜರ್ ಝೋನ್ನಲ್ಲಿರುವಂತಹ ವಾರ್ಡ್ಗಳು. ಕೇವಲ 7 ವಾರ್ಡ್ ಮಾತ್ರ ಗ್ರೀನ್ ಝೋನ್ನಲ್ಲಿದೆ, 33 ವಾರ್ಡ್ ರೆಡ್ ಝೋನ್ನಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ, ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬೆಂಗಳೂರು ದಿನದಿಂದ ದಿನಕ್ಕೆ ಬಹಳ ಅಪಾಯಕಾರಿ ಆಗ್ತಾ ಇದೆ. 198 ವಾರ್ಡ್ ಅಲ್ಲಿ 101 ವಾರ್ಡ್ ಡೇಂಜರ್ ಝೋನ್ ಅಲ್ಲಿದೆ. ಸೊ ಇಡೀ ಬೆಂಗಳೂರಿನಲ್ಲಿ ಈ ಡೆಡ್ಲಿ ವೈರಸ್ ಯಾವ ರೀತಿ ವ್ಯಾಪಿಸ್ಕೊಳ್ತಾ ಇದೆ ಶ್ವೇತಾ? ಇಡೀ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲೂ ಕೂಡ ಡೆಡ್ಲಿ ವೈರಸ್ನ ಆರ್ಭಟ ಹೆಚ್ಚಾಗಿದೆ ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳು ತಿಳಿಸ್ತಾ ಇದೆ. ಇದು ಬೆಂಗಳೂರು ಮಹಾನಗರ ಪಾಲಿಕೆಯೇ ನೀಡಿರುವಂತಹ ಧರಿಸಿ ಹಾಗೆಯೇ ಸಕ್ರಿಯ ಕೇಸ್ಗಳ ಒಂದು ಆಧಾರದ ಮೇಲೆ ನೀಡಿರುವಂತಹ ರಿಪೋರ್ಟ್ ಆಗಿರ್ತಕ್ಕಂಥದ್ದು. ಈ ರಿಪೋರ್ಟ್ ಪ್ರಕಾರವಾಗಿ ನಾವು ನೋಡೋದಿದ್ರೆ ಬೆಂಗಳೂರು ನಿಜವಾಗ್ಲೂ ರೆಡ್ ಝೋನ್ನಲ್ಲಿದೆ ಅಂತಕ್ಕಂಥದ್ದು. 33 ವಾರ್ಡ್ಗಳಲ್ಲಿ 1000 ಹೆಚ್ಚಿನ ಪ್ರಕರಣಗಳು ಇರ್ತಕ್ಕಂಥದ್ದು, ಹಾಗೆಯೇ 64 ವಾರ್ಡ್ಗಳು ಕೂಡ ಆರೆಂಜ್ ಝೋನ್ ಇದೆ. ನೀವು ಹೇಳ್ತಾ ಇದ್ರಿ ಸಂಪೂರ್ಣವಾಗಿ ರೆಡ್ಡೇ ಜಾಸ್ತಿ ಕಾಣಿಸ್ತಿದೆ ಅಂತ. ರೆಡ್ ಎರಡೂ ಸೇರಿಕೊಂಡು ಇಡೀ ಬೆಂಗಳೂರು ರೆಡ್ ಝೋನ್ ಥರ ಕಾಣಿಸ್ತಾ ಇರತಕ್ಕಂಥದ್ದು. ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲೂ ಕೂಡ ಇವಾಗ ಕೊರೋನಾ ವ್ಯಾಪಕವಾಗಿ ಹರಡಿರ್ತಕ್ಕಂಥದ್ದು. ಈಗ ಕೆಲವು ದಿನಗಳ ಹಿಂದೆ ಅಷ್ಟೇ ನಾವು ನೋಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಹಲವಾರು ವಾರ್ಡ್ಗಳಿಗೆ ಕೊರೋನಾದ ಒಂದು ಸೋಂಕೆ ಇರಲಿಲ್ಲ ಅಂತಕ್ಕಂಥದ್ದು. ಆದರೆ ಇದೀಗ ಪರಿಸ್ಥಿತಿ ಆ ರೀತಿಯಾಗಿಲ್ಲ. ಪ್ರತಿ ದಿನವೂ ಕೂಡ ಬೆಂಗಳೂರಿನಲ್ಲಿ 25,000 30,000 ಕೇಸ್ಗಳು ಬರ್ತಾ ಇದೆ. ಇವತ್ತು ಕೂಡ 26,000 ಕೇಸಸ್ಗಳು ದಾಖಲಾಗುವ ಸಾಧ್ಯತೆಗಳನ್ನು ಆರೋಗ್ಯ ಇಲಾಖೆಯ ಮೂಲಗಳು ತಿಳಿಸ್ತಾ ಇರತಕ್ಕಂಥದ್ದು. ಸೊ ಹೀಗೆ ಸಾಗ್ತಾ ಹೋದರೆ ಕೆಲವೇ ದಿನಗಳಲ್ಲಿ ಬೆಂಗಳೂರಿನಲ್ಲಿ 50,000 ಹೆಚ್ಚಿನ ಕೇಸಸ್ಗಳು ಬರುವಂತಹ ಸಾಧ್ಯತೆಗಳಿದೆ. ಒಟ್ಟು 2.5 ಲಕ್ಷಕ್ಕೂ ಹೆಚ್ಚಿನ ಸಕ್ರಿಯ ಪ್ರಕರಣಗಳು ಇರತಕ್ಕಂಥದ್ದು. 2.5 ಲಕ್ಷಕ್ಕೂ ಹೆಚ್ಚಿನ ಜನ ಕೊರೋನಾ ಸೋಂಕಿನಿಂದ ಸದ್ಯಕ್ಕೂ ಕೂಡ ಸಫರ್ ಆಗ್ತಾ ಇರತಕ್ಕಂಥ ಒಂದು ಸಿಚುವೇಶನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸಾರ್ವಜನಿಕರು ವ್ಯಾಪಾರ ವಹಿವಾಟುಗಳನ್ನು ನಡೆಸಬೇಕಾದ್ರೆ, ಹಾಗೆಯೇ ಅನಗತ್ಯ ಚಟುವಟಿಕೆಗಳಲ್ಲಿ ಅನಗತ್ಯವಾಗಿ ಸಾರ್ವಜನಿಕವಾಗಿ ಹೊರಭಾಗಕ್ಕೆ ಬಂದು ಅವರು ಚಟುವಟಿಕೆಗಳನ್ನು ನಡೆಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದನ್ನ ಈ ಅಂಕಿ ಸಂಖ್ಯೆಗಳು ಸಾರಿ ಹೇಳ್ತಾ ಇರತಕ್ಕಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.